ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಅಭದ್ರತೆಯ ನೋವು ಕಾಣ್ತಾ ಇದೆ ರೇವಣ್ಣ ಸಾಹೇಬ್ರು ಅಭದ್ರತೆಯ ನೋವು ಕಾಣ್ತಾ ಇದೆ ಸದನದಲ್ಲಿ ಒಬ್ಬ ಸದಸ್ಯಳಾಗಿ ಒಂದು ತಾಯಿಯಾಗಿ ಒಂದು ಹೆಣ್ಮಗುವಿನ ತಾಯಿಯಾಗಿ ಕೂಡ ಬಹಳ ನೋವಿಂದ ಕೆಲವೊಂದು ವಿಚಾರಗಳನ್ನ ಸದನದ ಎಲ್ಲರ ಸದಸ್ಯರ ಪೈಕಿ ನಾನು ಒಬ್ಬ ಸದಸ್ಯಳಾಗಿ ನೋವನ್ನು ಬಿಚ್ಚಿಡುವಂಥ ಮನಸ್ಸು ಮಾಡಿದ್ದೆ ಬಟ್ ಇಲ್ಲಿ ಕೆಲವೊಂದು ಘಟನೆಗಳು ಅದಕ್ಕೆ ಆ ವಿಚಾರಗಳನ್ನು ತಗೊಳ್ಳೋವಂಥ ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಕೂಡ ಒಂದು ತಾಯಿಯಾಗಿ ನನ್ನ ನೋವನ್ನು ಹೇಳಬೇಕಾಗತ್ತೆ ಚಿತ್ರದುರ್ಗದ ಒಂದು ಘಟನೆ ಬಗ್ಗೆ ಯಾಕೆಂದರೆ ಮೈಸೂರಿನ ಘಟನೆ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಸಿ ಎಲ್ ಪಿ ಲೀಡರು ಅದನ್ನು ವಿಚಾರಗಳನ್ನು ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಒಂದು 13 ವರ್ಷದ ಅಪ್ರಾಪ್ತ ಬಾಲಕಿ 13 ವರ್ಷದವಳಾಗಿರ್ತಾಳೆ ಆ ತಂದೆ ತಾಯಿ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಆರೋಗ್ಯದ ವಿಚಾರಣೆಯಿಂದನೋ ಇಲ್ಲೋ ಹೊರಗಡೆ ಹೋಗಿರ್ತಾರೆ ಆ ತಂದೆ ತಾಯಿ 13 ವರ್ಷದ ಒಂದು 8ನೇ ಕ್ಲಾಸ್ ತರಗತಿಯ ಒಂದು ಬಾಲಕಿಯನ್ನು ಬಿಟ್ಟು ಹೋದಾಗ ತಾಯಿ ಶಶಿಕಲಾ ಮಹಾಂತೇಶ್ ಅವರು ವಾಪಸ್ ಬರೋ ಅಷ್ಟರಲ್ಲಿ ಹೆಣ್ಮಗು ಹೊರಗಡೆ ಹೋಗಿದ್ದಂಥ ನ್ಯಾಚುರಲ್ ಕಾಲ್ಗೆ ಹೊರಗಡೆ ಹೋಗಿದ್ದಂಥ ಹೆಣ್ಮಗು ಮನೆಗೆ ಬಂದಿರಲ್ಲ ಯಾಕೆ ಏನು ಅಂತಂದ್ಬಿಟ್ಟು ಆತಂಕ ಆಗಿರುವಂಥ ತಾಯಿ ಹೋಗಿ ಒದ್ದಾಡ್ತಾಳೆ ಎಲ್ಲಿ ಆ ಹೆಣ್ಮಗುನ ಪ್ರತಿದಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ಲು ಆ ಜಾಗಗಳಲ್ಲೆಲ್ಲ ಓಡಾಡ್ತಾಳೆ ಯಾಕೆ ಇದನ್ನು ಒಂದು ಪರಿಪರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ನಮ್ಮ ಹೊಟ್ಟೆಯಿಂದ ಜನ್ಮ ಕೊಟ್ಟಾದ್ಮೇಲೆ ಆ ಮಗು ಬಗ್ಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ನಾವು ಕೂಲಿಗೆ ಹೋಗ್ತೀವೋ ಡಾಕ್ಟರ್ ಆಗ್ತೀವೋ ಟೀಚರೇ ಆಗ್ತೀವೋ ಯಾವ ಕೆಲಸ ಮಾಡ್ತೀವೋ ಆದರೆ ಮಕ್ಕಳ ಬಗ್ಗೆ ತುಂಬ ಉತ್ತಮವಾಗಿರುವಂಥ ಭವಿಷ್ಯವನ್ನು ಕಟ್ಕೊಂಡಿರ್ತೀವಿ ಆ ಮಗು ವಾಪಸ್ ಬರಲ್ಲ ಅತ್ಯಾಚಾರನೂ ಆಗತ್ತೆ ಅತ್ಯಾಚಾರದಿಂದ ಅವಳಿಗೆ ಬದುಕಿ ಉಳಿದು ಬರಲಿಕ್ಕೆ ಅವಕಾಶವೇ ಆಗಲ್ಲ ಆ ಆಪಾದಿತನ ಮೈಯೆಲ್ಲ ಪರಿಚಿರ್ತಾಳೆ ಮುಖನೆಲ್ಲ ಪರಿಚಿರ್ತಾಳೆ ಬದುಕೋದಕ್ಕೆ ತುಂಬ ಒದ್ದಾಡಿದಾಳೆ ಆ ಮಗು ಯಾರೇ ಆಗಿರಲಿ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ಯಾಕೆ ಈ ಪದನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಾನಾಗಿರ್ಬೋದು ಅಂಜಲಿ ಆಗಿರ್ಬೋದು ನಾವು ಪೂರ್ಣಿಮಾ ಅವರು ಮಹಿಳಾ ಮತ್ತು ಮಕ್ಕಳ ಒಂದು ಇದರ ಕಮಿಟಿಯಲ್ಲಿ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ರೆ ನಾವು ಅಲ್ಲಿ 20 ಜನ ಸದಸ್ಯರಾಗಿ ಕೆಲಸ ಮಾಡ್ತೀವಿ ಆ ದಿನ ಆ ವಿಚಾರನ ಬಂದು ಹೇಳುವಾಗ ಯಾವುದೇ ತಾಯಿಗಾಗಲೂ ಕರಳು ಚುರುಕನ್ನತ್ತೆ ಒಂದು ಆ ತಾಯಿ ತನ್ನ ಮಗುವಿಗೆ ರಕ್ಷಣೆಯನ್ನು ಕೊಡೋಕ್ಕಾಗಲಿಲ್ಲ ನಾವು ಎಂಥ ಸರ್ಕಾರದಲ್ಲಿದ್ದೀವಿ ಅಂತ ಯೋಚನೆ ಮಾಡಿ ಸರ್ಕಾರ ಇದು ಅದು ಅನ್ನೋ ಪ್ರಶ್ನೆ ಬೇಡ ನಾವು ಇವತ್ತು ಬಡವರಾಗಿರ್ಬೋದು ಅಥವಾ ವಿದ್ಯಾವಂತರಾಗಿರ್ಬೋದು ಅಥವಾ ಎಲ್ಲೋ ಹೊರಗಡೆ ನಮ್ಮ ಮಕ್ಕಳನ್ನ ಓದೋದಕ್ಕೆ ಬೇರೆ ಕಡೆ ಕಳಿಸ್ತಾ ಇರ್ತೀವಿ ಇಲ್ಲೇ ಹೈಯರ್ ಎಜುಕೇಷನ್ ಅಂತನೋ ಅಥವಾ ಹೈಯರ್ ಕ್ವಾಲಿಫಿಕೇಷನ್ಸ್ಗೆ ನಾವು ಹೊರಗಡೆ ಕಳಿಸೋವಂಥ ಆಲೋಚನೆಯಲ್ಲಿರುವಂಥವ್ರು ಯಾಕೆಂದರೆ ಇವತ್ತು ಅಷ್ಟು ಮುಂದುವರೆದಿದ್ದೀವಿ ಆದರೆ ಆ ಅಭದ್ರತೆ ಎಷ್ಟು ಕಾಣಿಸ್ತಾ ಇದೆ ಅನ್ನೋವಂಥ ವಿಚಾರದಲ್ಲಿ ಮಾತ್ರ ಯೋಚನೆ ಮಾಡಿ ಸದನದಲ್ಲಿ ಇವತ್ತು ಎಲ್ಲೇ ಆ ಇನ್ಸಿಡೆಂಟ್ ನಡೆದರೂ ಕೂಡ ನಾವು ಎಲ್ಲರೂ ಕೂಡ ತಲೆ ಬಗ್ಸ್ಬೇಕಾಗತ್ತೆ ಒಂದು ಹೆಣ್ಮಗುನ ಕಳ್ಕೊಂಡಿರುವಂಥ ತಾಯಿ ಮತ್ತೆ ದಿನ ಬೆಳಗ್ಗೆ ಆದರೆ ತನಗೆ ತಿಂಡಿ ಬಡಿಸೋಗೋ ಆ ಮಗುನ ಮತ್ತೆ ಮತ್ತೆ ನೆನೆಸ್ಕೊತಾ ಇದ್ದಾಗ ಆ ತಾಯಿ ಎಷ್ಟು ಆಘಾತಕ್ಕೊಳಗಾಗ್ತಾಳೆ ಎಷ್ಟು ನೋವನ್ನು ಅನುಭವಿಸ್ತಾಳೆ ಎಷ್ಟು ಪರಿತಪಿಸ್ತಾಳೆ ಏನೇ ನ್ಯಾಯ ಸಿಕ್ಕಿದ್ರು ತನ್ನ ಮಗುನ ಮತ್ತೆ ಯಾರಾದರೂ ವಾಪಸ್ ತಂದ್ಕೊಡೋಕ್ಕಾಗತ್ತ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ಸಾಕ್ತಾಳೆ ಅದೇ ಅಲ್ಲ ಇನ್ನೂ ಒಂದು ಪ್ರಸಂಗ ಶಶನ್ ಇನ್ನೇನು ಶುರುವಾಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಕನ್ನಡಪ್ರಭ ಪತ್ರಿಕೆ ದಿನ ಬೆಳಗ್ಗೆ ಆದರೆ ನೋಡ್ತೀವಿ ಅದರಲ್ಲಿ 1 ವರ್ಷ ಆಗಿದೆ ಒಂದು ಹೆಣ್ಮಗುಗೆ 1 ವರ್ಷದ ಮೇಲೇ ಆಗಿದೆ ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಮನೆಗೆ ಹೋಗಬೇಕು ಸಂಜೆ ಬಸ್ ಎಲ್ಲರೂ ಕಾಯ್ತಾ ಇರ್ತಾರೆ ನಾವು ಎಷ್ಟೋ ಜನ ನೋಡ್ತೀವಿ ಬಸ್ಸಲ್ಲಿ ಬಸ್ಗೋಸ್ಕರ ಎಷ್ಟೋ ಜನ ಹೆಣ್ಮಕ್ಕಳು ಅವ್ರ ಕೆಲಸ ಮುಗಿಸ್ಕೊಂಡು ಕಾಯ್ತಾ ಇರ್ತಾರೆ ಇದು ಎಂತಹ ಪ್ರಸಂಗ ಅಂದರೆ 1 ವರ್ಷ ಆಗಿದೆ ಆ ತಾಯಿ ಅವಮಾನದಿಂದ ಆಚೆ ಬಂದಿಲ್ಲ ಆ ಹೆಣ್ಮಗು ಆಚೆ ಬಂದಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ದೂರು ಕೊಡೋದಕ್ಕೆ ಸತ್ಯ ಇಂಥ ಅತ್ಯಾಚಾರ ಪ್ರಕರಣಗಳು ಇವತ್ತು ನಾವು 4-5 ಅಷ್ಟೇ ನೋಡ್ತಾ ಇದ್ದೀವಿ 16 ಅಷ್ಟೇ ನೋಡ್ತಾ ಇದ್ದೀವಿ ಎಷ್ಟೋ ಪ್ರಕರಣಗಳು ಹೊರಗಡೆನೇ ಬರಲ್ಲ ಇದೊಂದು ಅವಮಾನ ಆದರೆ ಮತ್ತೆ ಪೊಲೀಸ್ ಅಧಿಕಾರಿ ಮುಂದೆ ನಿಂತ್ಕೊಳ್ಳೋದು ಲಾಯರ್ ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಮುಂದೆ ನಿಂತ್ಕೊಳ್ಳೋದು ಆ ಪದೇ ಪದೇ ಆ ವಿಚಾರಗಳನ್ನ ಅವ್ರಿಗೆ ಹೇಳಿಕೆ ಕೊಡೋದು ಇನ್ನೂ ಹಿಂಸೆ ಅದಕ್ಕೆ ಎಷ್ಟೋ ವಿಚಾರದಲ್ಲಿ ಏನಕ್ಕೆ ಬರಲಿಲ್ಲ ಈ ಹೆಣ್ಮಗುನ 6 ಜನನೋ 5 ಜನನೋ ಕರ್ಕೊಂಡೋಗಿ ಊರಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದವರು ದಾರಿ ಮಧ್ಯದಲ್ಲಿ ಆ ಮಗುನ ಅತ್ಯಾಚಾರ ಮಾಡಿ ಆ ಹೆಣ್ಮಗುಗೆ ಸಿಗರೆಟ್ಟಿಂದ ಸುಟ್ಟು ಮತ್ತೆ ಆ ಮಗುನ ಬೆದರಿಕೆ ಹಾಕಿ ಆ ಹೆಣ್ಮಗುಗೆ ಮತ್ತೆ ಊರಲ್ಲಿ ಬಿಡ್ತಾಳೆ 1 ವರ್ಷ ಕೂಡ ಊರಲ್ಲಿ ಆ ನೋವು ಎಷ್ಟು ಹಿಂಸೆ ಅನುಭವಿಸಿರ್ತಾಳೆ ಆ ಹೆಣ್ಮಗು
ಎಷ್ಟು ನೋವಾಗಿರುತ್ತೆ ಆಕೆಗೆ. ಆದರೆ ಸ್ಟೇಷನ್ ಮೆಟ್ಲು ಮಾತ್ರ ತುಳಿಯಲ್ಲ, ಆದರೆ ಇವರು ದುರಹಂಕಾರಿಗಳು, ರಾಕ್ಷಸರು, ವಿಕೃತರು. ವಿಡಿಯೋ ಮಾಡ್ಕೋತಾರೆ ಮತ್ತು ಸಿಗರೆಟ್ಟಿಂದ ಸುಟ್ಟು ಮತ್ತೆ ಆ ಮಗುನ ಬೆದರಿಕೆ ಹಾಕಿ ಆ ಹೆಣ್ಮಗುಗೆ ಮತ್ತೆ ಊರಲ್ಲಿ ಬಿಡ್ತಾಳೆ. ಒಂದು ವರ್ಷ ಕೂಡ ಊರಲ್ಲಿ ಆ ನೋವು ಎಷ್ಟು ಹಿಂಸೆ ಅನುಭವಿಸಿರ್ತಾಳೆ ಆ ಹೆಣ್ಮಗು, ಎಷ್ಟು ನೋವಾಗಿರುತ್ತೆ ಆಕೆಗೆ. ಆದರೆ ಸ್ಟೇಷನ್ ಮೆಟ್ಲು ಮಾತ್ರ ತುಳಿಯಲ್ಲ, ಆದರೆ ಇವರು ದುರಹಂಕಾರಿಗಳು, ರಾಕ್ಷಸರು, ವಿಕೃತರು. ವಿಡಿಯೋ ಮಾಡ್ಕೋತಾರೆ. ಮಚ್ಚಿಕೆಯಿಂದ ಹೊರಗಡೆ ಕೂಡ ಬಂದಿಲ್ಲ, ಬಂದಿಲ್ಲ ಆ ಹೆಣ್ಮಗು. ಯಾವ ಭದ್ರತೆಯನ್ನು ಕೊಡ್ತಾ ಇದ್ದೀವಿ ನಾವು? ಯಾವುದು ನೋವಿಂದ ಹೇಳ್ತಿದ್ದೀನಿ, ನನಗೂ ಒಂದೇ ಹೆಣ್ಮಗು ಇದೆ, ಸ್ಕೂಲ್ಗೆ ಹೋಗಲಿ ಅಂತ ಬಿಟ್ಟು ಬರ್ತೀವಿ. ನಾವಂಥ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಈ ಮೂಲೆಗಳಲ್ಲೆಲ್ಲ ಆಫೀಸರ್ಸ್ ಕೂಡ ಹೆಣ್ಮಕ್ಳು ಕೂತಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ. ಯಾರು 8 ಗಂಟೆ 9 ಗಂಟೆ ಒಳಗಡೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗ ಹೋಗ್ಲಿಕ್ಕೆ ಆಗಲ್ಲ. ನಾವು ನಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಲ್ಲ. ಯಾಕೆ ಅಂದರೆ ನಮಗೆ ನಂಬಿಕೆ ಸರ್ಕಾರದ ಮೇಲೆ, ವ್ಯವಸ್ಥೆ ಮೇಲೆ ಜವಾಬ್ದಾರಿಯಿಂದ ಇರುತ್ತೆ ಅಂತ ಒಂದು ನಂಬಿಕೆ. ಆ ನಂಬಿಕೆ ಇವತ್ತು ಸುಳ್ಳಾಗ್ತಾ ಇದೆ. ನಾವು ರಕ್ಷಣೆ ಮಾಡ್ತಾ ಇಲ್ಲ. ಉತ್ತಮವಾದ ಭವಿಷ್ಯನ ಓದೋದ್ರಲ್ಲಿ ಕೊಡ್ಬೋದು, ವಿದ್ಯಾಭ್ಯಾಸದಲ್ಲಿ ಕೊಡ್ಬೋದು, ಬೇರೆ ಏನಾದರೂ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥಿತವಾಗಿ ಮಾಡಿಕೊಡ್ಬೋದು. ಆದರೆ ಸುರಕ್ಷತೆ ಅಂತ ಬಂದಾಗ ಭವಿಷ್ಯದಲ್ಲಿ ಅವರಿಗೆ ಒಂದು ನಂಬಿಕೆ ಬರಬೇಕು ಅಂತಂದರೆ ಇನ್ನೂ ತುಂಬ ವಿಚಾರಗಳಲ್ಲಿ ತಿಳುವಳಿಕೆ ಬೇಕು. ಅಭದ್ರತೆ ಕಾಡ್ತಾ ಇದೆ ನನಗೆ, ಒಂದು ತಾಯಿಯಾಗಿ ಒಂದು ಅಭದ್ರತೆ ನನ್ನನ್ನು ಕಾಡಿಸ್ತಾ ಇದೆ. ಯಾದಗಿರಿ ಜಿಲ್ಲೆದಾಗಿರ್ಬೋದು, ನೋವಾಗುತ್ತೆ. ಒಂದು ವರ್ಷದ ಕಾಲ ಅಪರಾಧ ಪ್ರಕರಣ ಹೊರಗಡೆ ಬರಲಿಲ್ಲ, ಬಂದ ತಕ್ಷಣ ಮಾಧ್ಯಮದಲ್ಲಿ ಬಂದ ತಕ್ಷಣ ಪೊಲೀಸ್ ಅಧಿಕಾರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಡ್ಯೂಟೀಸ್ ಅವ್ರು ಮಾಡಿರ್ತಾರೆ, ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಾನು ಪದ ಏನೂ ಬಳಸಲ್ಲ. ಅವಳಿಗೆ ಧೈರ್ಯ ಇಲ್ಲ, ಅವಳೇ ಆಚೆ ಬರ್ತಾ ಇಲ್ಲ. ಹೆಣ್ಮಗು ಹೇಳ್ಕೊಳ್ಳೋಕ್ಕೆ ಹಿಂಸೆ ಪಡ್ತಿದ್ದಾಳೆ, ನರ್ಕ ಅನುಭವಿಸಿದಾಳೆ ಒಂದು ವರ್ಷ ಕಾಲ. ಮನೆಯಲ್ಲಿ ಯಾರಿಗಾದರೂ ಹೇಳ್ಕೊಂಡ್ಲೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ಯಾಕೆ ಅಂದರೆ ಅವಳಿಗೆ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದಾಗ, ಹಿಂಸೆ ಆಗುವಂಥ ಪರಿಸ್ಥಿತಿನ ಅನುಭವಿಸ್ದಾಗ ಯಾರಿಗೆ ಫಸ್ಟು ಅವಳು ಮುಖ ತೋರಿಸ್ತಾಳೆ? ಆ ಮುಖನ ಯಾರಿಗೆ ತೋರ್ಸೋಕ್ಕೆ ಅವಕಾಶ ಆಗುತ್ತೆ? ನೀವೇ ಯೋಚನೆ ಮಾಡಿ. ಒಂದೇ ತಂದೆ ಸ್ಥಾನದಲ್ಲಿ ನಿಂತ್ಕೊ, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊ, ನನ್ನ ಜೊತೆಯಲ್ಲಿ ಹುಟ್ಟಿರೋ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊ. ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಎಷ್ಟೊಂದು ಜನ ಜೊತೆಲಿ ಹುಡ್ತಾರೆ, ಅವ್ರ ಸ್ಥಾನದಲ್ಲಿ ನಿಂತ್ಕೊಳ್ಳಿ. ನಾವೆಲ್ಲರೂ ಹೊರಗಡೆ ಬಂದು ಮುಖ ತೋರ್ಸೋಕ್ಕೆ ಆಗತ್ತಾ? ಇಂಥ ಸಂದರ್ಭದಲ್ಲಿ ನೋವಿದೆ, ಅವಮಾನ ಅನಿಸುತ್ತೆ ನಮಗೆ. ಶೃಂಗೇರಿಯಲ್ಲಿ ನಡೆದಿರೋ ಘಟನೆ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಹಠ ಆಡ್ಕೊಳಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಯಾರು ಭದ್ರತೆ ಕೊಡಬೇಕು? ಸರ್ಕಾರನ, ಕಾನೂನ ಪ್ರಶ್ನೆ ಆಗ್ತಾ ಇದೆ ನನಗೆ ಪದೇ ಪದೇ. ಮೈಸೂರಿನಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆದಾಗ ವೈಸ್ ಚಾನ್ಸ್ಲರ್ ಅವರು, ಒಂದು ಯೂನಿವರ್ಸಿಟಿಗೆ ವೈಸ್ ಚಾನ್ಸ್ಲರ್ ಆಗಿರುವಂಥವ್ರು, ಅವ್ರ ವಿದ್ಯಾರ್ಥಿಗಳನ್ನೆಲ್ಲ ಕರೆದು 6 ಗಂಟೆ ಮೇಲೆ, ಕ್ಯಾಂಪಸ್ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು, ಓಡಾಡಬಾರ್ದು ಹೆಣ್ಮಕ್ಕಳು, ಅದೇ ಗಂಡ್ಮಕ್ಕಳಿಗೆ ಹೇಳಿ ನೋಡೋಣ, ಹೇಳಿ ನೋಡೋಣ 6 ಗಂಟೆ ಮೇಲೆ ಓಡಾಡಬೇಕು. ಕಾಂಪೌಂಡ್ ಹೇಗೆ ಹೋಗ್ತಾರೆ? ಯಾಕೆ ಯಾಕೆ ಅವ್ರಿಗೆ ಸ್ವತಂತ್ರ ಇಲ್ಲ? ಯಾಕೆ ಈ ಥರ ಎಲ್ಲ ಮೊಟ್ಟಕ್ಕೆ ಹಾಕ್ತೀರ? ಬೆಳೀತಾ ಬೆಳೀತಾನೆ ನೀನೊಂದು ಹೆಣ್ಣು, ನೀನೊಂದು ಹೆಣ್ಣು ಅಂತ ಚುಚ್ಚಿ ಚುಚ್ಚಿ ಹೇಳ್ದಂಗೆ ಅನ್ಸಲ್ವಾ? ಹೆಣ್ಣು ಏನು ಸೊಸೈಟಿಗೆ ಕಾಂಟ್ರಿಬ್ಯೂಟೇ ಮಾಡಲ್ವಾ? ಹೇಳ್ತಾರೆ, ನೀವೇ ಸರ್ಕಾರದಲ್ಲಿ ಬೋರ್ಡ್ಸ್ ಬರೀತೀರ, ಹೆಣ್ಣು ಹೆಣ್ಣು ಒಂದು ಕುಟುಂಬಕ್ಕೆ ಕಣ್ಣು, ವಿದ್ಯಾವಂತ ಒಂದು ಹೆಣ್ಮಗು ಇಡೀ ಊರಿಗೆ ಮಾದರಿ, ಇವೆಲ್ಲ ಬರೀತೀವಿ. ಬರೀ ಬರೆಯೋದಕ್ಕೆ ಅಷ್ಟೇನಾ? ಇವೆಲ್ಲ ಪದಗಳನ್ನ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಮಾಡಿ ಬರೆಯೋದಕ್ಕೆ ಅಷ್ಟೇನಾ? ಹೆಂಗೆ ಹೇಳ್ತಾರೆ ಅಷ್ಟು ವಿದ್ಯಾವಂತರು? ವೈಸ್ ಚಾನ್ಸಲರ್ ಅವರು ಹೇಗೆ ಹೇಳ್ತಾರೆ ಹೆಣ್ಮಕ್ಕಳನ್ನ ಕ್ಯಾಂಪಸ್ ಹೊರಗಡೆ, ಕ್ಯಾಂಪಸ್ ಒಳಗಡೆ 6 ಗಂಟೆ ಮೇಲೆ ನಮಗೆ ನಿಮಗೆ ರಕ್ಷಣೆ ಕೊಡೋದಕ್ಕೆ ನಮಗೆ ಅರ್ಹತೆ ಇಲ್ಲ, ಅಥವಾ ನಮಗೆ ರಕ್ಷಣೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಾನ? ಅಥವಾ ನೀವು ನಿಮ್ಮ ಎಲ್ಲಿರ್ತೀರೋ ಅಲ್ಲೇ ಇರಬೇಕು ಅಂದರೆ ಒಂದು ವಿದ್ಯಾಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲೇ ನಾವು ಹೆಣ್ಮಕ್ಕಳಿಗೆ ಒಂದು ಸ್ವತಂತ್ರ ಇಲ್ಲ, ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ನ ನಾವು ಮಾಡಿದಾಗ ನಾವು ಇನ್ನೇನು ಸ್ವತಂತ್ರ ಕೊಡ್ಬೋದು? ಡಾಕ್ಟರ್ಸ್ ಇವತ್ತು ಹೆಲ್ತ್ ವರ್ಕರ್ಸು ಆಶಾ ಅವ್ರು ಯಾವ್ರಿಗೆ ಟೈಮ್ ಲಿಮಿಟ್ಸ್ ಇಲ್ಲ, 24/7 ಕೆಲಸ ಮಾಡಬೇಕು, ಅವ್ರಿಗೆ ಯಾವ ಥರ? ಡಾಕ್ಟ್ರ್ ಹೆಣ್ಮಗುನೇ ಆಗಿರ್ತಾಳೆ, ಅವಳು ಹೋಗದೆ ಹೋದ್ರೆ ಪ್ರಾಣ ಹೊರಟೋಗುತ್ತಲ್ಲ. ಗರ್ಭಿಣಿ ಸ್ತ್ರೀಗೆ ಡಿಲಿವರಿ ಮಾಡದೆ ಹೋದ್ರೆ ಮಗು ಪರಿಸ್ಥಿತಿ ಏನು ಅಲ್ಲ? ಇಂಥವೆಲ್ಲ ಪದಗಳನ್ನ ನಾವು ಹೇಳ್ತಾ ಇರೋವಾಗ ಯೋಚನೆ ಮಾಡಬೇಕು. ಮಾತೃಸ್ವರೂಪಿ ಅಂತ ಹೇಳ್ತೀವಿ,
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದು ಅರ್ಥ ನನಗೂ ಕೂಡ, ನಾನು 10ನೇ ಕ್ಲಾಸಲ್ಲಿದ್ದಾಗ ಶ್ಲೋಕ ಕಲಿಯಕ್ಕೆ ಹೋಗುವಾಗ ನನಗೆ ಅಲ್ಲಿ ಶ್ಲೋಕ ಹೇಳ್ಕೊಡ್ತಾ ಇದ್ದವರು ಇದನ್ನು ಹೇಳಿದ ಜ್ಞಾಪಕ ಬಂತು. ಇವತ್ತು ಕೂಡ ನಾನು ಈ ಪದಾನ ಇಲ್ಲಿ ಹೇಳಬೇಕು ಅಂತ ನೋವು ಆಗ್ತಿತ್ತು. ಯಾಕೆ ಅಂದರೆ ನಮಗೆ ಪ್ರತಿ ಸಂದರ್ಭದಲ್ಲಿ ದೇವಿನ ಆರಾಧಿಸ್ತೀವಿ, ಪ್ರತಿಯೊಬ್ಬರೂ ಇಲ್ಲಿರೋರು ದೇವಿಗೆ ಪೂಜೆ ಮಾಡ್ತೀವಿ. ದೇವಿಗೆ ಪೂಜೆ ಮಾಡೋರು ಒಂದು ಹೆಣ್ಣನ್ನ ಅಗೌರವವಾಗಿ ನೋಡ್ತಾ ಇದ್ದರೆ ದೇವಿ ಅದನ್ನು ಒಪ್ಕೊಳ್ಳುತ್ತಾ? ನಾವು ಇಲ್ಲಿರೋರು ಎಲ್ಲರೂ ಯಾವುದಾದ್ರೂ ದೇವಿ ನೋಡಲಿ, ಶಕ್ತಿ ದೇವ್ರನ್ನ ನೋಡಲಿ, ಯಾವ ದೇವ್ರನ್ನ ನೋಡಲಿ, ಒಂದು ನಮಸ್ಕಾರ ಹಾಕೆ ನಾವು ಮುಂದಕ್ಕೆ ಬರ್ತೀವಿ. ಹೆಣ್ಮಕ್ಳಿಗೆ ಇವತ್ತು ಈ ಪರಿಸ್ಥಿತಿ ಬಂದಾಗ ದೇವಿ ಅದನ್ನು ಒಪ್ಕೊಳ್ಳುತ್ತಾ? ಈ ರೀತಿಯ ಅತ್ಯಾಚಾರ ಮಾಡಿದಾಗ, ಈ ರೀತಿಯ ಅವಮಾನ ಮಾಡಿದಾಗ, ಈ ರೀತಿಯ ತಾಯಿಯನ್ನು ಕನಿಕರದಿಂದ ನೋಡದೇ ಇದ್ದಾಗ, ಅವಳಿಗೆ ಗೌರವ ಸಿಗದೇ ಇದ್ದಾಗ, ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿದಾಗ ದೇವಿ ಅದನ್ನು ಒಪ್ಕೋತಾಳ? ರೇಪ್ ಅನ್ನೋ ಪದ ಈ ಸದನದಲ್ಲಿರುವಂಥ ಯಾರೇ ಗೌರವಾನ್ವಿತ ಸದಸ್ಯರು ಬಳಸಬೇಡಿ. ನಿಮಗೇನೇ ನೋವಾಗಲಿ, ಅವಮಾನ ಆಗಲಿ, ತುಂಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತೀವಿ ನಾವು. ಆ ಪದನ ನಿಮ್ಗೆ ಎಷ್ಟು ನೋವು ಅವಮಾನ ಆದರೂ ಕೂಡ ಆ ಪದ ಒಂದನ್ನು ಬಳಸೋ ಅಂಥ ಪ್ರಯತ್ನ ಮಾಡಬೇಡಿ. ಮತ್ತು ಆಗ್ತಾ ಇದೆ ಘಟನೆಗಳು ತುಂಬ, ಇದಕ್ಕೆ ಮುಂಚೆ ಬೆಳಕಿಗೆ ಬರ್ತಾ ಇರಲಿಲ್ಲ, ಇವಾಗ ಬೆಳಕಿಗೆ ಬರ್ತಾ ಇದೆ. ಅದು ಕೂಡ ಪತ್ರಿಕಾ ಮಾಧ್ಯಮರು ಮತ್ತು ಸೋಷಿಯಲ್ ಮೀಡಿಯಾಗೆ ಆ ಧೈರ್ಯ ಇದೆ, ಅದನ್ನು ಬಿತ್ತರಿಸ್ತಾರೆ. ಅಂದರೆ ಟಿ ವಿಯಲ್ಲಿ ಹಾಕೋದ್ರಿಂದ ನ್ಯಾಯ ಸಿಗಲಿ ಅಂತ. ಅದು ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಸರಿ ಅಂತ ಒಪ್ಕೊತೀನಿ ಧೈರ್ಯವಾಗಿ. ಅವ್ರಿಗೆ ಭಯನೂ ಇರುತ್ತೆ, ಆದರೂ ಕೂಡ ಆ ಧೈರ್ಯ ಮಾಡ್ತಾರಲ್ಲ, ಅದಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ ಅವ್ರಿಗೆ. ಎಷ್ಟೊಂದು ಜನ ನಾವು ಸೌಮ್ಯಾರೆಡ್ಡಿ, ಒಂದೇ ನಿಮಿಷ ಅಧ್ಯಕ್ಷರೇ, ಒಂದೇ ಒಂದು ನಿಮಿಷ. ಇವತ್ತು ಕಾನೂನು ಆಗಿರ್ಬೋದು ಅಥವಾ ಲಾಯರ್ಸೋ ಅಥವಾ ಯಾವುದೇ ಒಂದು ನಾವು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇವತ್ತು ಹೇಳ್ತಾ ಇದ್ರು ನಮ್ಮ ಹೋಮ್ ಮಿನಿಸ್ಟ್ರು. ಪ್ರಯತ್ನ ಮಾಡ್ತಾ ಇದ್ರು. ಯಾವ ಥರ ಇದೆ ಅಂದರೆ ಶಿಕ್ಷೆ ಕೊಡಿಸೋದು, ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಆಪರೇಷನ್ ಸಕ್ಸಸ್ ಆಗಿದೆ ಆದರೆ ಪೇಷಂಟ್ ಬದುಕಿಲ್ಲ ಅನ್ನೋ ಥರ ಇವತ್ತಿನ ವ್ಯವಸ್ಥೆ ಇದೆ. ಒಬ್ಬರದು ನಾನು ವಿಚಾರ ಎತ್ಕೊಂಡು ಹೇಳ್ತಾ ಇಲ್ಲ, ಎಲ್ಲ ವಿಚಾರದಲ್ಲಿ ಯಾವ ಥರ ಸೇಫ್ಟಿ ಮೆಷರ್ಸ್ ಕೊಡ್ತಾ ಇದ್ದೀವಿ. What all the safety measures have we given to the women and the society? ಯಾವ ಥರ ಸೇಫ್ಟಿ ಮೆಷರ್ಸ್ ಕೊಡ್ತಾ ಇದ್ದೀವಿ ನಾವು? ಯಾರೇ ಆಗಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಏನೇ ಕೆಲಸ ಮಾಡಲಿ, ಬಟ್ ಶಿ ಈಸ್ ಅನ್ ಅಸೆಟ್ ಟು ದ ಸೊಸೈಟಿ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್. ಏನು ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ಸ್ ಮಾಡುತ್ತೆ, ಪಬ್ಲಿಷ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ, ಹೈಯೆಸ್ಟ್ ಕ್ರೈಮ್ ಅಗೇನ್ಸ್ಟ್ ವುಮೆನ್, ಬ್ಯಾಂಗ್ಳೂರ್ ಸಿಟಿ ಥರ್ಡ್ ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅತ್ಯಾಚಾರ ಪ್ರಕರಣದಲ್ಲಿ 4ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಟೋಟಲ್ ಒಂದು ಇಲ್ಲಿ ಆಲ್ರೆಡಿ 12,000 ಕೇಸಸ್ ರಿಜಿಸ್ಟರ್ ಆಗಿದೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಕೂಡ ಆಗದೆ ಪೆಂಡಿಂಗ್ ಇರುವಂಥದ್ದು 5,475 ಕೇಸುಗಳಿದ್ದಾವೆ ಅಂತ ಹೇಳ್ತಾರೆ. ತುಂಬ ನೋವಾಗುತ್ತೆ ಸಭಾಧ್ಯಕ್ಷರೇ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಈ ಸದನನ ಬಹಳ ಜವಾಬ್ದಾರಿಯಿಂದ ತಗೊಂಡು ಹೆಣ್ಮಕ್ಕಳನ್ನ ಬಹಳ ಗೌರವಿಸುವಂಥ ನಮ್ಮ ಸಂಸ್ಕೃತಿ ಆಗಿದೆ, ನಮ್ಮ ಬೆಳೆದು ಬಂದ ಪರಂಪರೆ ಆಗಿದೆ. ನಾವು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಮ್ಮ ತಾಯಿ ಆಶೀರ್ವಾದ ತಗೊಳ್ಳದೆ ನಾವು ಹೋಗಲ್ಲ. ದೇವಿಯ ಆಶೀರ್ವಾದ ಎಷ್ಟು ಶಕ್ತಿ ಇರುತ್ತೋ, ನಮ್ಮನ್ನು ಹೆತ್ತಿರುವಂಥ ತಾಯಿಯ ಆಶೀರ್ವಾದ ಕೂಡ ಅಷ್ಟೇ ನಮಗೆ ಅರ್ಥಗರ್ಭಿತವಾಗಿ ಶಕ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಸಂಸ್ಕಾರದಲ್ಲಿ ಬೆಳೆದಿರುವಂಥವ್ರು. ಖಂಡಿತವಾಗೂ ಆ ಸರ್ಕಾರದಲ್ಲಿ ರೇಪ್ ಆಗಿದೆ, ಈ ಸರ್ಕಾರದಲ್ಲಿ ರೇಪ್ ಆಗಿದೆ ಅಂದರೆ ತಲೆ ಬಗ್ಸಿ ಎಲ್ಲರೂ ಕೂಡ ಬೇಜ್ ಇದನ್ನು ಮಾತ್ರ ತಟ್ಟಬೇಡಿ. ಯಾರಿಗಾದ್ರೂ ಅವಮಾನನೇ, ನಾಳೆ ಯಾರಿಗಾದ್ರೂ ಅದು ಅವಮಾನ ಅಂತ ಹೇಳ್ತಾ ಅವಕಾಶ ಮಾಡಿಕೊಡ್ತೀನಿ. ಸೌಮ್ಯಾರೆಡ್ಡಿ, ಧನ್ಯವಾದ.